ಕುಡ್ಲದ ಪುಗರ್ತದ ಲೆಕ್ಕ ಪರಿಶೋಧಕರು, ಕಾರ್ಯಕ್ರಮ ನಿರೂಪಕರು ವಾಗ್ಮಿ ಎಸ್ಎಸ್ ನಾಯಕ್. ಲೆಕ್ಕ ಪರಿಶೋಧಕರನ ದಿನಾಚರಣೆದ ಪೊಲಬು ಕೊರೆದು ಮಾತಾ ಲೆಕ್ಕ ಪರಿಶೋಧಕರಿಗೆ ಶುಭಾಶಯ ತೆರಿಪಾದಿರು. ಇಂದು ಜುಲೈ 1, ಬಹಳ ಒಂದು ಮಹತ್ವದ ದಿನ ಅಂತ ಹೇಳ್ಬೋದು. ಇಂದು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ, ಡಾಕ್ಟರ್ಸ್ ಡೇ, GST ಡೇ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಫೌಂಡಿಂಗ್ ಡೇ, ಕೆನರಾ ಬ್ಯಾಂಕ್ ಇದು ಫೌಂಡಿಂಗ್ ಡೇ, ಅದೇ ರೀತಿ ಪ್ರೆಸ್ ಡೇ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ನಾನು CASS ನಾಯಕ್, ಮಾಜಿ ಅಧ್ಯಕ್ಷ, ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ಮಂಗಳೂರು ಶಾಖೆ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇದರ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿ ಇದೆ, ಹಾಗೂ 5 ರೀಜನಲ್ ಕೌನ್ಸಿಲ್ಸ್ ಇದೆ. ಅದೇ ರೀತಿ ಅನೇಕ ಬ್ರ್ಯಾಂಚಸ್ಗಳು ಕೂಡ ದೇಶದಾದ್ಯಂತ, ಹಾಗೂ ಫಾರಿನ್ ಚಾಪ್ಟರ್ಸ್ ಜಗತ್ತಿನಾದ್ಯಂತ ನಮ್ಮ ಶಾಖೆಗಳು ವಿಸ್ತರಣೆಯಾಗಿವೆ. ನಮ್ಮ ಟೋಟಲ್ ಚಾರ್ಟರ್ಡ್ ಅಕೌಂಟೆಂಟ್ ಸಂಖ್ಯೆ 4 ಲಕ್ಷ ಪ್ಲಸ್ ಇದೆ. ಅದೇ ರೀತಿ ವಿದ್ಯಾರ್ಥಿಗಳ ಸಂಖ್ಯೆ 8 ಲಕ್ಷ ಪ್ಲಸ್ ಇದೆ. ಅದಲ್ಲದೆ ನಮ್ಮ ಈ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ಧ್ಯೇಯ ವಾಕ್ಯ ಯಶ ಸುಪ್ತೇಶು ಜಾಗೃತಿ, ಅಂದರೆ ಇತರರು ನಿದ್ರೆಯಲ್ಲಿರುವಾಗ ನಾವು ಎಚ್ಚರದಿಂದಿರಬೇಕು. ಅದರ ಅರ್ಥ, ಇತರರು ಎಚ್ಚರದಿಂದಿರುವಾಗ ನಾವು ನಿದ್ರೆಯಿಂದಿರುವುದಲ್ಲ, ಇತರರು ಎಚ್ಚರದಿಂದಿರುವಾಗ ನಾವು ಜಾಗೃತರಾಗಿರಬೇಕು. ಅಂದರೆ ದೇಶದ ಯಾವುದೇ ಒಂದು ಕಾನೂನು ಕಟ್ಟಳೆಗಳನ್ನು ತರುವಲ್ಲಿ, ಇನ್ಕಮ್ ಟ್ಯಾಕ್ಸ್ ಲಾ ತರುವಲ್ಲಿ, ಬಜೆಟ್ ಇಂಪ್ಲಿಮೆಂಟೇಷನ್ ಮಾಡೋದಿರ್ಬೋದು, GST ಇಂಪ್ಲಿಮೆಂಟೇಷನ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಕಾನೂನು ಕಟ್ಟಳೆಗಳನ್ನು ಮಾಡುವಾಗ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇನ್ಸ್ಟಿಟ್ಯೂಟ್ ಅನೇಕ ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನಗಳನ್ನು ಕೂಡ ಕಾಲಕಾಲಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನಾವು ನೀಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಹೇಳ್ತಾರೆ CA ಅನ್ನೋದು ಭಾರಿ ಕಷ್ಟ, ಎಕ್ಸಾಮಲ್ಲಿ ಪಾಸ್ ಆಗೋದು ನಿಜವಾಗಿ ಕಷ್ಟವೇ, ಸುಲಭ ಅಲ್ಲ. ಆದರೆ ಯಾರೋ ಕೇಳಿದ್ರು ಕಬ್ಬಿಣದ ಕಡಲೆ ಅಂತೇಳಿ, ಇದು ಕಬ್ಬಿಣದ ಕಡಲೆ ಅಲ್ಲ, ಜಗಿಯುವ ಕಡಲೆಯೇ. ಆದರೆ ಸ್ವಲ್ಪ ಸರಿಯಾಗಿ ಜಗಿಬೇಕು, ಆವಾಗ ಮಾತ್ರ ನಿಮಗೆ ಹೊಟ್ಟೆಗೆ ಕರೆಕ್ಟಾಗಿ ಹೋಗ್ತದೆ. ಮತ್ತು CA ಅವರು ಏನಂತ ಹೇಳಿದರೆ, ಮೆಂಟರ್, ವಿ ಆರ್ ದಿ ಮೆಂಟರ್ಸ್ ಫಾರ್ ಬಿಸ್ನೆಸ್ ಕಮ್ಯುನಿಟಿ ಇರ್ಬೋದು, ಸ್ಟಾರ್ಟಪ್ ಕಮ್ಯುನಿಟಿ ಇರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ಆಡಿಟಿಂಗ್ ಇರ್ಬೋದು, ಬ್ಯಾಂಕ್ ಆಡಿಟ್ಸ್ ಇರ್ಬೋದು, ಪ್ರೊಜೆಕ್ಟ್ ಮಾಡೋದ್ರಲ್ಲಿರ್ಬೋದು, ಅದಲ್ಲದೆ ಅನೇಕ 42 ವಿಧದ ಸೇವೆಗಳನ್ನು ಈ ಫೈನಾನ್ಷಿಯಲ್ ಫೀಲ್ಡಲ್ಲಿ ನೀಡುವುದಿದ್ದರೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಈ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿ ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ, ಜಗದಗಲಕ್ಕೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ದೇ ಆರ್ ಮೋರ್ ಇನ್ ಡಿಮ್ಯಾಂಡ್. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ವೃತ್ತಿಯಲ್ಲಿ ಇಲ್ಲವೇ ಇಲ್ಲ, ಮತ್ತು ರಿಟೈರ್ಮೆಂಟ್ ಕೂಡ ಇದರಲ್ಲಿ ಇಲ್ಲ. ಯಾಕಂದರೆ ನಾವು ಆ್ಯಸ್ ಲಾಂಗ್ ಆ್ಯಸ್ ವಿ ಕ್ಯಾನ್ ಡಿಸ್ಚಾರ್ಜ್ ಅವರ್ ಡ್ಯೂಟೀಸ್ ವಿ ಕ್ಯಾನ್ ಪ್ರಾಕ್ಟೀಸ್. ವೈದ್ಯಕೀಯ ವೃತ್ತಿ ಹೇಗೆ, ಅದೇ ರೀತಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿ ಕೂಡ ನಿವೃತ್ತಿ ಇಲ್ಲ. ಕೆಲವರು ಮಾರ್ಮಿಕವಾಗಿ ಹೇಳ್ತಾರೆ CA ಅಂದರೆ ಕಮ್ಮಿಗೆ ಏನಂತೆ, ಅಂದರೆ ಆಗಾಗ ಫೇಲ್ ಆಗಿ ಮತ್ತೆ ಭಾರಿ ಕಷ್ಟ ಅಂತೇಳಿ. ಆದರೆ ನನ್ನ ಪ್ರಕಾರ CA ಅಂದರೆ ಕಮೆಂಡೇಬಲ್ ಎಚೀವರ್ ಅಂತೇಳಿ. ನಾವು ಶ್ರದ್ಧಾಪೂರ್ವಕವಾಗಿ 100% ಡಿವೋಷನ್, ಡೆಡಿಕೇಷನ್, ಡಿಸಿಪ್ಲಿನ್ನಲ್ಲಿ ಕಲಿತರೆ, ಎಕ್ಸಾಮ್ ಬರೆದ್ರೆ ಪಾಸ್ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. CA ಅನ್ನೋದು ಇಡೀ ಜಗತ್ತಿನಲ್ಲಿ ಚೀಪೆಸ್ಟ್ ಕೋರ್ಸ್. ಇದಕ್ಕೆ ಏನು ಹೇಳ್ತಾರೆ, ಒಂದು ಶುಲ್ಕ ಅತೀ ಕಡಿಮೆ. ಅದಲ್ಲದೆ ಗುರುವಿನ ಮುಖಾಂತರ 2 ವರ್ಷ ಟ್ರೈನಿಂಗ್ ತಗೊಳ್ಬೇಕಾಗ್ತದೆ. ಆ ಟ್ರೈನಿಂಗ್ ತಗೊಳ್ಳುವ ಸಂದರ್ಭದಲ್ಲಿ ಕೂಡ ಅವರಿಗೆ ಸ್ಟೈಪೆಂಡ್ ಸಿಗ್ತದೆ. ಅಂದರೆ CAಯಲ್ಲಿ 2 ವರ್ಷ ಅವರು ಪರಿಣಿತಿಯನ್ನು ಪಡ್ಕೊಂಡು ಮತ್ತೆ ಫೈನಲ್ ಎಕ್ಸಾಮ್ ಬಂದು ಪಾಸ್ ಆಗ್ಬೋದು. ಪಾಸ್ ಆದರೆ ನಾವು ಯಾವಾಗಲೂ ಹೇಳಲಿಕ್ಕುಂಟು, ಇಫ್ ಯು ಪಾಸ್ CA ಯು ಹ್ಯಾವ್ ಕಲರ್ಫುಲ್ ಲೈಫ್, ಈವನ್ ಇಫ್ ಯು ಫೇಲ್ ಇನ್ CA ಯು ಹ್ಯಾವ್ ಸಕ್ಸಸ್ಫುಲ್ ಲೈಫ್, ಜಾಬ್ ಸಿಗ್ತದೆ. ಯಾಕಂದರೆ ಪಾಸ್ ಆದವನಿಗೂ ಫೇಲ್ ಆದವನಿಗೆ ವ್ಯತ್ಯಾಸ ಏನಂದರೆ ಖಾಲಿ ಡಿಗ್ರಿ ಇಲ್ಲ, ಬಟ್ ನಾಲೇಜು ಸಾಧಾರಣ ಸೇಮ್ ಇರ್ತದೆ. ಮತ್ತು ನಮ್ಮ ಈ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು CA ಪ್ರೊಫೆಷನ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, CA ಸಿಗ್ನೇಚರ್ ಈಸ್ ಮೋರ್ ವ್ಯಾಲ್ಯೂಡ್ ದ್ಯಾನ್ PM ಸಿಗ್ನೇಚರ್ ಅಂತ ಹೇಳಿದ್ದಾರೆ. ರತನ್ ಟಾಟಾರವರು ಹೇಳಿದ್ದಾರೆ, ಐ ವಾಂಟ್ MBAs ಟು ಕಂಡಕ್ಟ್ ದ ಬಿಸ್ನೆಸ್, ಬಟ್ ಐ ವಾಂಟ್ CAs ಟು ಟೀಚ್ MBAs ಹೌ ಟು ಕಂಡಕ್ಟ್ ದ ಬಿಸ್ನೆಸ್ ಅಂತೇಳಿ. ಡಾಕ್ಟರ್ APJ ಅಬ್ದುಲ್ ಕಲಾಂ, ನಮ್ಮ ಒಂದು ಶ್ರೇಷ್ಠ
ಅಧ್ಯಕ್ಷರು, ನಮ್ಮ ದೇಶದ ಅಧ್ಯಕ್ಷರಾಗಿದ್ದವರು, ಅವರು ಕೂಡ ಹೇಳಿದ್ದಾರೆ CSR ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್ ಅಂತೇಳಿ. ಸೊ ನಮ್ಮ ಸಿಂಬಲ್ ಗರುಡ ಈಗಲ್, ಅಂದರೆ ಯಾವಾಗಲೂ ಮೋಡ ಅಥವಾ ಮಳೆ ಬರುವಾಗ ಎಲ್ಲ ಹಕ್ಕಿಗಳು ಗೂಡಿನೊಂದಿಗೆ ಹೋಗಿ ಬಚ್ಚಿಕೊಳ್ತಾವೆ, ಆದರೆ ಗರುಡ ಮೋಡಕ್ಕಿಂತ ಎತ್ತರಕ್ಕೆ ಹಾರ್ತದಂತೆ. ಅಂದರೆ CA ವ್ಯಕ್ತಿತ್ವ ಆ ರೀತಿ ಇರಬೇಕು ಅಂತೇಳಿ. ನಾವು ಯಾವುದೇ ಒಂದು ಸರ್ಟಿಫಿಕೇಷನ್ ಮಾಡಿಕೊಟ್ರೆ, ಬ್ಯಾಲೆನ್ಸ್ ಶೀಟಿಗೆ ಸಿಗ್ನೇಚರ್ ಹಾಕಿ ಕೊಟ್ಟರೆ, ಅಥವಾ ನೀವು ಯಾವುದೇ ಒಂದು ರಿಪೋರ್ಟ್ ಕೊಟ್ಟರೆ, ಆ ರಿಪೋರ್ಟ್ ಅನ್ನೋದನ್ನು ಎಲ್ಲ ಕಾರ್ಪೊರೇಟ್ ವಲಯದಲ್ಲಿರ್ಬೋದು, ಟ್ಯಾಕ್ಸ್ ವಲಯದಲ್ಲಿರ್ಬೋದು, ಸರ್ಕಾರದಲ್ಲಿ ವಲಯದಲ್ಲಿ ಅದನ್ನು ಒಪ್ಪಿಕೊಳ್ತಾರೆ. ಅದರ ಬೇಸಿಸ್ ಮೇಲೆ ಅವರು ಅವರ ಫೈನಾನ್ಷಿಯಲ್, ಈಗ ಬ್ಯಾಂಕಿನಲ್ಲಿ ಸಾಲ ಕೊಡಬೇಕಾದ್ರೂ ಕೂಡ ನಮ್ಮ ಒಂದು ಸಿಗ್ನೇಚರ್ ಮೇಲೆ ಒಂದು ಫೈನಾನ್ಷಿಯಲ್ ಡಿಸಿಷನ್ಸ್ ಕೂಡ ತಗೊಳ್ತಾರೆ. ಅಷ್ಟು ಒಂದು ಉತ್ತಮ ಒಂದು ವೃತ್ತಿ ನಮ್ಮದಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. CA ಮಾಡುವ ಸ್ಟೂಡೆಂಟ್ಸಿಗೆ ಕೂಡ ನನ್ನ ಒಂದು ಕಿವಿ ಮಾತು, ದಯವಿಟ್ಟು ನೀವು PUC ಆಗುವಾಗಲೇ ತಯಾರಾಗಿ, ಕಾಮರ್ಸ್ ಇದ್ದರೆ ಉತ್ತಮ, ಬೇರೆ ಸ್ಟ್ರೀಮ್ನವರು ಕೂಡ ಮಾಡಲಿಕ್ಕಾಗ್ತದೆ. ಫಸ್ಟ್ ಫೌಂಡೇಶನ್ ಕೋರ್ಸಿಗೆ ಜಾಯ್ನ್ ಆಗಬೇಕಾಗ್ತದೆ. ಫೌಂಡೇಶನ್ ಕೋರ್ಸ್ ಪಾಸ್ ಆದಮೇಲೆ CA ಇಂಟರ್ಮೀಡಿಯೇಟ್ ಅಂತು, ಇಂಟರ್ಮೀಡಿಯೇಟ್ನಲ್ಲಿ 3+3 6 ಸಬ್ಜೆಕ್ಟ್ ಇರ್ತದೆ, ಅದು ಪಾಸ್ ಆದರೆ ಇಮಿಡಿಯೇಟ್ಲಿ ಅವರು ಯಾವುದೇ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂಡರ್ ಆರ್ಟಿಕಲ್ಶಿಪ್ ಟ್ರೈನಿಂಗ್ ಮಾಡ್ಬೋದು. ಆರ್ಟಿಕಲ್ಶಿಪ್ ಟ್ರೈನಿಂಗ್ 2 ವರ್ಷ ಆದ ಕೂಡಲೇ ಅವರು CA ಫೈನಲ್ ಎಕ್ಸಾಮ್ ಕೊಡ್ಬೋದು. CA ಫೈನಲ್ ಎಕ್ಸಾಮ್ ಪಾಸ್ ಆದ ಕೂಡಲೇ ಒಂದೇ ಅವರು ವೃತ್ತಿಪರ CA ಆಗಿ ಕಂಟಿನ್ಯೂ ಮಾಡ್ಬೋದು, ಅಥವಾ ಅವರು ಬೇರೆ ಇಂಡಸ್ಟ್ರಿಯಲ್ಲಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಒಂದು ಉದ್ಯೋಗವನ್ನು ಕೂಡ ಮಾಡ್ಬೋದು. ಉದ್ಯೋಗದಲ್ಲಿ ಕೂಡ ಹಂತ ಹಂತಕ್ಕೆ ಅವರು ಏನೇಳ್ತಾರೆ, ಪ್ರಮೋಷನ್ ಪಡೆದು ಒಂದು ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಕಂಪನಿಯ CFO ಆಗಿರ್ಬೋದು, ಕಂಪನಿಯ CEO ಆಗಿರ್ಬೋದು. ನಮ್ಮ ಒಂದು ಕಾಮರ್ಸ್ ಮಿನಿಸ್ಟರ್ CA ಪಿಯೂಷ್ ಗೋಯಲ್ ಅವರು ಕೂಡ ಒಂದು ಚಾರ್ಟರ್ಡ್ ಅಕೌಂಟೆಂಟ್, ಮುಂಚಿನ ಕಾಮರ್ಸ್ ಮಿನಿಸ್ಟರ್ CA ಸುರೇಶ್ ಪ್ರಭು ಅವರು ಕೂಡ ಚಾರ್ಟರ್ಡ್ ಅಕೌಂಟೆಂಟ್, TV ಮೋಹನ್ದಾಸ್ ಪೈ ಇನ್ಫೋಸಿಸ್ನಲ್ಲಿ ಮುಂಚೆ ಇದ್ದರು ಅವರು ಕೂಡ ಚಾರ್ಟರ್ಡ್ ಅಕೌಂಟೆಂಟ್. ಅದೇ ರೀತಿ ಅನೇಕ ತುಂಬ ಚಾರ್ಟರ್ಡ್ ಅಕೌಂಟೆಂಟ್, ನಮ್ಮ ರಾಮದೇವ್ ಅಗರ್ವಾಲ್ ಅಂತಿದ್ದಾರೆ, ಮತ್ತು ರಾಕೇಶ್ ಜುಂಜುನ್ವಾಲ, ನಮ್ಮ ವಾರನ್ ಬಫೆಟ್ ಆಫ್ ಇಂಡಿಯಾ ಅಂತೇಳಿ ಅವರು ಕೂಡ ಚಾರ್ಟರ್ಡ್ ಅಕೌಂಟೆಂಟ್. ಉದಯ್ ಕೊಟಕ್, ಕೊಟಕ್ ಮಹೀಂದ್ರ ಬ್ಯಾಂಕಿನ ಪ್ರವರ್ತಕರು, ಅವರು ಕೂಡ ಚಾರ್ಟರ್ಡ್ ಅಕೌಂಟೆಂಟ್. ನಮಗೆ ಈ ವೃತ್ತಿ ಅನ್ನೋದು ನಾವು ಎಷ್ಟು ಎತ್ತರಕ್ಕೆ ಕೂಡ ಬೆಳೆಯಲಿಕ್ಕೆ ಸಹಕಾರ ಆಗ್ತದೆ. ಇಂದು ಈ ಒಂದು CA ಡೇಯ ಪ್ರಯುಕ್ತ ಎಲ್ಲ ಲೆಕ್ಕ ಪರಿಶೋಧಕರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಒಂದು ಬಿಸ್ನೆಸ್ ಫ್ರೆಟರ್ನಿಟಿಗೆ ನಮ್ಮ ಶುಭಾಶಯಗಳನ್ನು ಹೇಳ್ತೇವೆ. ಕೊನೆಯದಾಗಿ ಒಂದು ತಮ್ಮ CA ಬಗ್ಗೆ ಒಂದು ಚುಟುಕು, ಎಲ್ಲಿದ್ದರೇನಂತೆ ನಾವೆಲ್ಲ ಲೆಕ್ಕ ಪರಿಶೋಧಕರು ಪಕ್ಕ, ಎಷ್ಟು ಮಾಡಿದರೇನು ರೊಕ್ಕ ನೀಡುತ್ತಿದ್ದೇವೆ ಸೇವೆಯನ್ನು ಜನರಿಗೆ ಪಕ್ಕ. ಆದುದರಿಂದಲೇ ನಮ್ಮ ಒಂದು ವೃತ್ತಿ ಪರಿಗಣಿಸಲ್ಪಟ್ಟಿದೆ, ಒಂದು ಶ್ರೇಷ್ಠವಾಗಿ ತಕ್ಕ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ನಾನು ಈಗಾಗಲೇ ಹೇಳಿದಂತೆ July 1 ಬಹಳ ಒಂದು ಮಹತ್ವದ ದಿನ, ಯಾಕಂದರೆ 1 July 2017 ಒನ್ ನೇಷನ್ ಒನ್ ಟ್ಯಾಕ್ಸ್ GST ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸನ್ನು ನಮ್ಮ ದೇಶಕ್ಕೆ ಪರಿಚಯಿಸಿದ ಒಂದು ಕೀರ್ತಿ ಇದ್ದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸಲ್ತದೆ. ಈ GST ಇಂಟ್ರೊಡ್ಯೂಸ್ ಮಾಡುವ ಮುಂಚೆ ಅನೇಕ ಸ್ತರದ ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತು, 10, 12, 15 ಜಾಸ್ತಿ ಬೇರೆ ಬೇರೆ ತೆರಿಗೆ, ಪರೋಕ್ಷ ತೆರಿಗೆ ಇತ್ತು. ಅದರಿಂದ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು, ಬಿಸ್ನೆಸ್ ಕಮ್ಯುನಿಟಿಗೆ ಕೂಡ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅದನ್ನೆಲ್ಲ ಒಟ್ಟಿಗೆ ಮಾಡಿ ಸಬ್ಸ್ಯೂಮಿಂಗ್ ಆಫ್ ಆಲ್ ದ ಟ್ಯಾಕ್ಸಸ್ ಇನ್ ಟು ಒನ್ ಟ್ಯಾಕ್ಸ್ ಅಂದರೆ GST ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸ್. ಒಂದು ದೇಶಕ್ಕೆ ಒಂದೇ ಟ್ಯಾಕ್ಸ್ ರೇಟ್ ಅಂದರೆ GST ಏನಂತ ಹೇಳಿದ್ರೆ 5 ವಿಧವಾದ ತೆರಿಗೆ ಉಂಟು, 5 ಸ್ತರದ್ದು. ಒಂದು 0%, ಇನ್ನೊಂದು 5%, ಇನ್ನೊಂದು 12%, ಇನ್ನೊಂದು 18%, ಮ್ಯಾಕ್ಸಿಮಮ್ 28%. ನಾರ್ಮಲಿ ಸಿನ್ ಗೂಡ್ಸ್ ಅಂತ ಹೇಳ್ತೇವೆ ನಾವು, ಅದಕ್ಕೆ ಜಾಸ್ತಿ ತೆರಿಗೆ 28%. ಎಲ್ಲ ಸೇವೆಗಳು ಹಾಗೂ ಎಲ್ಲ ಏನೇ ಸರಕುಗಳು GST ಒಳಪಡ್ತವೆ, ಎಕ್ಸೆಪ್ಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಪೆಟ್ರೋಲ್, ಡೀಸೆಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದು ಸ್ಟೇಟ್ ವ್ಯಾಪ್ತಿಗೆ ಬರ್ತದೆ, ವ್ಯಾಟ್ GST ಬರುವುದಿಲ್ಲ. ಅದೇ ರೀತಿ ಎಕ್ಸೈಸ್, ಸ್ಟೇಟ್ ಎಕ್ಸೈಸ್ ಲಿಕ್ಕರ್ ಮೇಲೆಲ್ಲ ಟ್ಯಾಕ್ಸ್ ಹಾಕ್ತಾರೆ, ಅದು ಕೂಡ ಈ GST ವ್ಯಾಪ್ತಿಗೆ ಬರುವುದಿಲ್ಲ. ಅದಲ್ಲದೆ ರಾಜ್ಯ ಸರ್ಕಾರಕ್ಕೆ ಈಗ ಅಧಿಕಾರ ಇರುವುದು ಕೇವಲ ಸ್ಟ್ಯಾಂಪ್ ಡ್ಯೂಟಿ ಮತ್ತು ನಿಮ್ಮ ಪ್ರೊಫೆಷನ್ ಟ್ಯಾಕ್ಸ್, ಆಮೇಲೆ ಸ್ಟೇಟ್ ವ್ಯಾಟ್,
ಅದು ಬಿಟ್ಟು ಬೇರೆ ಯಾವುದು ಮೋಟಾರು ಹಾಗೂ ತೆರಿಗೆ ವಾಹನ ಅದರದ್ದು ತೆರಿಗೆ ಬಿಟ್ಟರೆ ಬೇರೆ ಟ್ಯಾಕ್ಸ್ ಹಾಕಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರುವುದಿಲ್ಲ. ಬಟ್ ಈ ಜಿ ಎಸ್ ಟಿಯನ್ನು ಯಾವ ರಾಜ್ಯಗಳಿಂದ ಬರ್ತದಲ್ಲ ಅದಕ್ಕೆ ಕೂಡ ನಾವು ಹಂಚಿಕೆ ಮಾಡೋ ಒಂದು ಸಿಸ್ಟಮ್ ಕೂಡ ಉಂಟು. ಬಹಳ ಒಂದು ಹೆಮ್ಮೆ ಅಂದರೆ ಕಳೆದ ಒಂದು 6 ವರ್ಷದಲ್ಲಿ ಈಗ ಇದು 7ನೇ ವರ್ಷ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಇನ್ April 2024 2.10 lakh crore ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಈ ಟ್ಯಾಕ್ಸ್ ರೇಟ್ ಅನ್ನೋದು ಕೇಂದ್ರ ಸರ್ಕಾರವು ಕೇವಲ ನಿರ್ಧಾರ ಮಾಡೋದಲ್ಲ, ಕೇಂದ್ರ ಸರ್ಕಾರದ ವಿತ್ತ ಸಚಿವರು ಈಗ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅದರ ಅಧ್ಯಕ್ಷರು ಮತ್ತು ಎಲ್ಲ ರಾಜ್ಯಗಳ ವಿತ್ತ ಸಚಿವರು ಅದರದ್ದು ಮೆಂಬರ್ಸ್. ಜಿ ಎಸ್ ಟಿ ಕೌನ್ಸಿಲ್ ಅಂತೇಳಿ ಉಂಟು. ಆ ಜಿ ಎಸ್ ಟಿ ಕೌನ್ಸಿಲ್ ಒಂದು ಪಿರಿಯಾಡಿಕಲಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಒಂದು ಸಭೆ ಮಾಡಿ ಆಗಾಗ ಏನು ಚೇಂಜಸ್ ಉಂಟು ಅದನ್ನೆಲ್ಲ ತರ್ತಾ ಇದ್ದಾರೆ. ಸೊ ಪ್ರಾರಂಭಿಕವಾಗಿ ಸ್ವಲ್ಪ ಅಡಚಣೆಗಳು ಇತ್ತು, ಯಾಕಂದರೆ ಹೊಸತಾಗಿ ಒಂದು ಮಾಡುವಾಗ ಸ್ವಲ್ಪ ಅಡಚಣೆಗಳು ಇದೆ. ಈಗ ಅನೇಕ ನೋಟಿಫಿಕೇಷನ್ ಅದೇ ಸರ್ಕ್ಯುಲರ್ಸ್ ಎಲ್ಲ ಇಶ್ಯೂ ಮಾಡಿ ಆದಮೇಲೆ ಈಗ ಸ್ವಲ್ಪ ಡೌಟ್ಸ್ ಎಲ್ಲ ಕಮ್ಮಿ ಆಗಿದೆ. ಮತ್ತು ಇದರಲ್ಲಿ ಏನಂತ ಹೇಳಿದರೆ ಜಿ ಎಸ್ ಟಿಯಲ್ಲಿ ಸಣ್ಣ ಉದ್ದಿಮೆದಾರರಿಗೆ ಸ್ವಲ್ಪ ರಿಲೀಫ್ ಜಾಸ್ತಿ ಕೊಟ್ಟಿದ್ದಾರೆ. ಏನಂತೇಳಿದ್ರೆ 40 ಲಕ್ಷದವರೆಗೆ ಟ್ರೇಡಿಂಗ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅವರಿಗೆ 40 ಲಕ್ಷದವರೆಗೆ ವರ್ಷಕ್ಕೆ ಟರ್ನ್ ಓವರ್ ಇದ್ದರೆ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡುವ ಅಗತ್ಯವೇ ಇಲ್ಲ. ಯಾವುದೇ ಒಂದು ಸರ್ವಿಸ್ ಕೊಡುವವರಿದ್ದರೆ, ಸರ್ವಿಸ್ ಅಪ್ ಟು 20 lakhs ಟರ್ನ್ ಓವರ್ ಇದ್ದರೆ ಅವರು ಕೂಡ ಜಿ ಎಸ್ ಟಿ ಕೊಡುವ ಅಗತ್ಯ ಇಲ್ಲ. ಮತ್ತು ಸಣ್ಣ ಸಣ್ಣ ಉದ್ದಿಮೆ ಅವರಿಗೆಲ್ಲ ಏನು ಮಾಡಿದೆ ಅಂದರೆ ಕಾಂಪೋಸಿಷನ್ ಅಂತ ಮಾಡಿದ್ದಾರೆ. ಈ ಟ್ರೇಡರ್ಸ್ ಇರ್ಬೋದು, ಜಿನ್ಸಿ ಅಂಗಡಿ ಇರ್ಬೋದು, ಮತ್ತು ಹೋಟೆಲ್ ಉದ್ಯಮ ಇರ್ಬೋದು, ರೆಸ್ಟೋರೆಂಟ್ ಎಲ್ಲ, ಈ ರೆಸ್ಟೋರೆಂಟಿಗೆಲ್ಲ ಏನಂತೇಳಿದ್ರೆ ಸಿಂಪ್ಲಿಫೈ ಸ್ಟ್ರೈಟ್ ಅವೇ 5% ಜಿ ಎಸ್ ಟಿಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಕಾಂಪೋಸಿಷನ್ ಸ್ಕೀಮಲ್ಲಿ 1.5 crore ಟರ್ನ್ ಓವರ್ ವರ್ಷಕ್ಕಿದ್ದರೆ ಕೇವಲ 1% ಜಿ ಎಸ್ ಟಿ ಕಟ್ಟಿದ್ದಾಯಿತು. ಅವ್ರು ಮಾತ್ರ ಯಾವುದೇ ಪರ್ಚೇಸ್ ಮಾಡ್ತಾರೆ ಅದನ್ನು ಇನ್ಪುಟ್ ಕ್ರೆಡಿಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೇವಾ ವಲಯದಲ್ಲಿ 50 ಲಕ್ಷದವರೆಗೆ ಟರ್ನ್ ಓವರ್ ಇದ್ದವರಿಗೆ ಕೂಡ ಕಾಂಪೋಸಿಷನ್ ಸ್ಕೀಮ್ ಉಂಟು. ಆವಾಗ ಅವರು 6% ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಈ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಆದಮೇಲೆ ಅನೇಕ ಒಂದು ಏನಾದರೆ ತೆರಿಗೆ ಮೇಲೆ ತೆರಿಗೆ ವಿಧಿಸುವಂಥ ಒಂದು ಪ್ರಮಾಣ ಕಮ್ಮಿ ಆಗಿದೆ. ಇದರಿಂದಾಗಿ ಇನ್ಫ್ಲೇಷನ್ ಕೂಡ ಒಂದು ಕಂಟ್ರೋಲಿಗೆ ಬಂದಿದೆ. ಮತ್ತು ಎಲ್ಲ ದೇಶದಾದ್ಯಂತ ಒಂದೇ ತೆರಿಗೆ ಇರುವುದರಿಂದ ಜನರಿಗೆ ಕೂಡ ವ್ಯಾಪಾರ ಉದ್ಯೋಗ ಮಾಡೋದಕ್ಕೆ ಸುಲಭ. ಮತ್ತು ಅನೇಕ ಸರಕುಗಳಿಗೆ 0% ಉಂಟು. ಈಗ ಅಗ್ರಿಕಲ್ಚರಲ್ ಕಮಾಡಿಟೀಸ್ ಕೆಲವು ಹೆಚ್ಚಿನದು, ಮತ್ತು ಹಾಲು, ಹಣ್ಣು ಹಂಪಲು, ತರಕಾರಿ, ಇದಕ್ಕೆಲ್ಲ ನಿಮ್ಗೆ 0% ಟ್ಯಾಕ್ಸ್ ಇಲ್ಲವೇ ಇಲ್ಲ ಜಿ ಎಸ್ ಟಿ. ಇದು ಜಿ ಎಸ್ ಟಿಯ ಬಗ್ಗೆ. ಏನೇ ಆಗಲಿ, ಇವತ್ತು ಒಂದು 2017ರಲ್ಲಿ ಪ್ರಾರಂಭ ಆದದ್ದು, ಇವತ್ತು 2024, ಕಳೆದ 7 ವರ್ಷಗಳಿಂದ ಜಿ ಎಸ್ ಟಿಯನ್ನು ಪರಿಚಯಿಸಿದ್ದೇವೆ. ಇದರಿಂದಾಗಿ ವ್ಯಾಪಾರ ವಹಿವಾಟಿಯು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಿ ಜನರಿಗೆ ಸುಲಭ ರೀತಿಯಲ್ಲಿ ಒಂದು ಟ್ಯಾಕ್ಸ್ ಕಂಪ್ಲಯನ್ಸ್ ಮಾಡಲಿಕ್ಕೆ ಸರಕಾರ ಅನುವು ಮಾಡಿಕೊಟ್ಟಿದೆ. ಅದಕ್ಕೆ ಕೂಡ ನಾವು ಈ ಸರಕಾರಕ್ಕೆ ಆಭಾರಿ ಅಂತ ಹೇಳ್ಬೋದು. ಪ್ರತಿಯೊಬ್ಬ ವ್ಯಾಪಾರಿಗಳಿಗಿರ್ಬೋದು, ಉದ್ಯಮಿಗಳಿಗಿರ್ಬೋದು, ಗ್ರಾಹಕರಿಗೆ ಕೂಡ ಹೇಳ್ತೇವೆ, ಇಂದು 1st July 2024 ಇದರ ಜಿ ಎಸ್ ಟಿ ಡೇಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ.